ಇದೆಲ್ಲದರ ಮಧ್ಯದಲ್ಲಿ ಇವತ್ತು ಸದನದಲ್ಲಿ ಗುಡುಗಿದವರು ಯಡಿಯೂರಪ್ಪನವರೇ ಒಂದು ರೀತಿ ಆಪೋಷಣ ತಗೊಂಡಂಗ ತಗೊಂಡ್ಬಿಟ್ರು ಏ ಪ್ರತಿ ಸಲ ಸಿದ್ದರಾಮಯ್ಯನವರು ಹೇಳ್ತಾರೆ ಏ ಕುತ್ಕಡ್ರಿ ಗೊತ್ತು ಕುತ್ಕಡ್ರಿ ಗೊತ್ತು ಇವತ್ತು ಯಡಿಯೂರಪ್ಪನವರ ಸ್ಟೈಲು ಹಾಗೆ ಇತ್ತು ನೀವೇ ತರದಕ್ಕೆ ಹೊರಟಿದ ಕಾನೂನು ನಾವು ತರದಕ್ಕೆ ಹೊರಟ್ರಿ ಇಷ್ಟೆಲ್ಲ ಹಾರಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರು ಯಡಿಯೂರಪ್ಪನವರು ಕೇಳಿದ್ರು ಜೊತೆಗೆ ನನ್ನೆ ಮಸೂದೆ ಮಂಡನೆಯಾದಾಗ ಮಸೂದೆಯ ಪ್ರತಿಯನ್ನು ಹರಿದು ಹಾಕಿ ಆರ್ಭಟ ಮಾಡಿದ ಡಿ ಕೆ ಶಿವಕುಮಾರಿ ಎಲ್ಲಿದ್ದಾರೆ ಇರಬೇಕಾಗಿತ್ತು ಇವರು ಅಂತ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯನ್ನು ಪ್ರಶ್ನೆ ಮಾಡಿದ್ದು ಒಂದ್ಸಲ ಕೇಳಿಸ್ಕೊಳ್ಳಿ ಉದಾಹರಣೆ ಮತ್ತೆ ಅನಗತ್ಯವಾಗಿ ಸಿದ್ದರಾಮಯ್ಯವರು ಗಂಟೆ ಗಂಟಲೆ ಮಾತಾಡಿದ್ರು ಬೇರೆ ಬೇರೆ ವಿಷಯಗಳನ್ನ ತಗೊಂಡು ಆದರೆ ಅವ್ರಿಗೂ ಕನ್ವಿನ್ಸ್ ಆಗಿದೆ ನಮ್ಮ ಕಾಲದಲ್ಲೇ ಇದೆ ನನ್ನ ಮುಂದೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಅನ್ನೋವಂಥದ್ದು ಹೀಗಾಗಿ ಅವ್ರಿಗೆ ಅದು ತಿರುಗುಮುರುಗಾಗಿದೆ ಇನ್ನಾದರೂ ಮಾನ್ಯ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ನೆನ್ನೆ ದಿನ ಶಿವಕುಮಾರ್ ಅವರು ಆ ಕಾಗದ ಮಸೂದೆ ಪತ್ರಗಳನ್ನು ಹರಿದಾಕಿ ಬಿಸಾಕಿದ್ರು ಆದರೆ ಇವತ್ತು ಅವ್ರ ಪತ್ತೆನೇ ಇಲ್ಲ ಇದು ಕಾಂಗ್ರೆಸ್ನವರ ಒಂದು ನಡವಳಿಕೆ ಹೇಗಿದೆ ಅನ್ನೋದಕ್ಕೆ ಇದಕ್ಕಿಂತ ತಾಜಾ ಉದಾಹರಣೆ ಬೇರೆ ಬೇಕಾಗಿಲ್ಲ ಸೊ ಇವತ್ತು ಇವರ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್